ನಮಸ್ತೆ ವೀಕ್ಷಕರೇ, ಕನ್ನಡತಿ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳಿಗೆ ಸ್ಕಿನ್ ಅಲರ್ಜಿ ಆಗೋಕ್ಕೆ, ಬೆವ್ರ ಸೆಲೆ, ಕಜ್ಜಿ, ರ್ಯಾಷಸ್, ಟೋಟಲಿ ಮಕ್ಕಳ ಸ್ಕಿನ್ ಇನ್ಫೆಕ್ಷನ್ ಆಗೋಕ್ಕೆ ಕಾರಣ ಏನು, ಮತ್ತು ಈ ಸ್ಕಿನ್ ಅಲರ್ಜಿಗೆ ಯಾವ ಹೋಮ್ ರೆಮಿಡಿಗಳನ್ನು ಬಳಸಿದ್ರೆ ಬೇಗ ಸ್ಕಿನ್ ಕ್ಲಿಯರ್ ಆಗುತ್ತೆ ಅಂತ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಮಕ್ಕಳಿಗೆ ಹೆಚ್ಚಾಗಿ ಸ್ಕಿನ್ ಅಲರ್ಜಿ ಶುರುವಾಗೋದು ಬೇಸಿಗೆ ಟೈಮಲ್ಲಿ. ಹಾಗಾಗಿ ನಾವು ಬೇಸಿಗೆ ಟೈಮಲ್ಲಿ ಮಕ್ಕಳಿರುವಂಥ ರೂಮ್ಗಳಲ್ಲಿ ಆದಷ್ಟು ಗಾಳಿ ಬೆಳಕು ಬರೋ ಥರ ವ್ಯವಸ್ಥೆ ಮಾಡ್ಕೋಬೇಕು. ಹಾಗೆ ಮಕ್ಕಳಿಗೆ ಬೇಸಿಗೆಯಲ್ಲಿ ಸಾಫ್ಟಾಗಿರೋ ಕಾಟನ್ ಬಟ್ಟೆಗಳನ್ನ ಹೆಚ್ಚಾಗಿ ಯೂಸ್ ಮಾಡಿ, ಮತ್ತು ಆ ಕಾಟನ್ ಬಟ್ಟೆಗಳು ತುಂಬ ತೆಳುವಾಗಿರಬೇಕು, ಆವಾಗ ಮಕ್ಕಳಿಗೆ ಸ್ವಲ್ಪ ಸೆಕೆ ಕಮ್ಮಿ ಆಗುತ್ತೆ. ಇನ್ನು ಫುಡ್ ಐಟಮ್ ನೋಡೋದಾದರೆ ಮಕ್ಕಳಿಗೆ ನಾವು ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಅದರಲ್ಲೂ ನಾವು ಹಸು ಹಾಲನ್ನ ಜಾಸ್ತಿ ಕೊಡ್ತಾ ಇರ್ತೀವಿ. ಮಕ್ಕಳಿಗೆ ಹಸು ಹಾಲನ್ನ ಗಟ್ಟಿ ಹಾಲು ಕೊಡಬಾರ್ದು, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಒಂದು ದಿನಕ್ಕೆ 2-3 ಕಪ್ ಅಷ್ಟೇ ಕೊಡಬೇಕು. ಅತಿ ಹೆಚ್ಚಾಗಿ ಹಾಲು ಕೊಡೋದ್ರಿಂದ ಕೂಡ ಮಕ್ಕಳಿಗೆ ರ್ಯಾಷಸ್ ಆಗುತ್ತೆ. ಇನ್ನು ಮಕ್ಕಳಿಗೆ ಬೇಸಿಗೆಯಲ್ಲಿ ನಾವು ಆದಷ್ಟು ಚೆನ್ನಾಗಿ ನೀರು ಕುಡಿಸ್ಬೇಕು, ಎಳ್ನೀರು ಕುಡಿಸ್ಬೇಕು, ಮತ್ತು ಫ್ರೆಶ್ ಹಣ್ಣುಗಳನ್ನ ತಂದು ಫ್ರೆಶ್ಶಾಗಿ ಜ್ಯೂಸ್ ಮಾಡಿ ಕುಡಿಸ್ಬೇಕು, ಮತ್ತು ಅದರ ಜೊತೆಗೆ ತಂಪು ಆಹಾರಗಳನ್ನ ಕೊಡಿ, ಆವಾಗ ಸ್ಕಿನ್ ರೂಟೀನ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವು ಮಕ್ಕಳಿರೋ ಮನೆಯಲ್ಲಿ ಮತ್ತು ಮಕ್ಕಳು ಮುಟ್ಟುವ ವಸ್ತುಗಳನ್ನ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು. ಯಾಕೆಂದರೆ ಈಗ ಮಕ್ಕಳು ಒಂದು ವಸ್ತುನ ಮುಟ್ಟಿದ ಮೇಲೆ ಆ ಮಕ್ಕಳೇನು ಕೈ ತೊಳೆಯಲ್ಲ, ಅದೇ ಕೈನ ತೆಗೆದು ಬಾಯೊಳಗಡೆ ಇಟ್ಕೊಳ್ತಾರೆ. ಆವಾಗ ಅಬ್ಸರ್ವ್ ಮಾಡಿ ಬಾಯಿ ಧೂಳಾಗಲಿ ಅಥವಾ ಏನನ್ನು ಮುಟ್ಟಿರ್ತಾರೋ ಅದನ್ನು ತಮ್ಮ ಮಕ್ಕಳು ಬಾಯೊಳಗಡೆ ಇಟ್ಕೊಂಡಾಗ ಆ ಬಾಯಿ ಸುತ್ತ ಅಲರ್ಜಿ ಸ್ಟಾರ್ಟ್ ಆಗಿರುತ್ತೆ, ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಮನೇನ ಆದಷ್ಟು ಮನೆ ಮತ್ತು ಮಕ್ಕಳ ವಸ್ತುಗಳನ್ನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟು ಆಟ ಆಡೋ ಮಕ್ಕಳಾದರೆ ಈಗ ಹೊರಗಡೆ ಧೂಳಿಂದ ಆಟ ಆಡಿ ಸಂಜೆ ಬರ್ತಾರೆ, ಸಂಜೆ ಬಂದಾಗ ಹಾಗೆ ಮಲಗಿಸ್ಬೇಡಿ ಆ ಮಕ್ಕಳನ್ನ. ಆ ಮಕ್ಕಳಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ, ಬಟ್ಟೆ ಚೇಂಜ್ ಮಾಡಿಸಿ, ಸ್ವಲ್ಪ ಊಟ ತಿನ್ನಿಸಿ, 1 ಕಪ್ ಹಾಲು ಕುಡಿಸಿ ಮಲಗಿಸಿ, ಆ ಮಕ್ಕಳು ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾರೆ ನೋಡಿ. ಮಕ್ಕಳು ಆಟ ಆಡಿ ಬಂದು ಹಾಗೆ ಮಲಗಿದ್ರೆ ಆ ಮಕ್ಕಳಿಗೆ ಏನೋ ಒಂಥರ ಇರಿಟೇಷನ್ ಆಗುತ್ತೆ, ಧೂಳಲ್ಲಿ ಆಟ ಆಡಿರ್ತಾರೆ, ಏನೋ ಒಂಥರ ಇರಿಟೇಷನ್ನು, ಸರಿಯಾಗಿ ನಿದ್ರೆ ಮಾಡೋಲ್ಲ, ಹೊರಳಾಡೋದು, ಮೈಕೈ ಕೆರೆಯೋದು, ಈ ರೀತಿ ಮಾಡ್ತಾರೆ. ಹಾಗಾಗಿ ನೀವು ಸ್ನಾನ ಮಾಡಿಸಿ, ಬಟ್ಟೆ ಚೇಂಜ್ ಮಾಡಿ, ಊಟ ತಿನ್ನಿಸಿ ಮಲಗಿಸಿದ್ರೆ ಮಕ್ಕಳು ನೆಮ್ಮದಿಯಾಗಿ ಮಲಗ್ತಾರೆ. ಚಿಕ್ಕ ಮಕ್ಕಳಾಗಲಿ ಅಥವಾ ದೊಡ್ಡ ಮಕ್ಕಳಾಗಲಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಆದಷ್ಟು ಸ್ನಾನ ಮಾಡಿಸೋಕೆ ಟ್ರೈ ಮಾಡಿ. ಸ್ನಾನ ಮಾಡಿಸೋಕ್ಕಾಗಿಲ್ಲ ಅಂದರೆ ಕೈಕಾಲು ಮುಖ ತೊಳಸಿ ಬಟ್ಟೆ ಚೇಂಜ್ ಮಾಡಿ, ಚಿಕ್ಕ ಮಕ್ಕಳಿಗಾದರೆ ಚೆನ್ನಾಗಿ ಮೈ ಒರೆಸಿ ಬಟ್ಟೆನ ಚೇಂಜ್ ಮಾಡಿಸಿ, ಸ್ವಲ್ಪ ಊಟ ತಿನ್ನಿಸಿ, ಹಾಲು ಕುಡಿಸಿ ಮಲಗಿಸಿ. ನಾನು ಹೇಳಿರೋ ಇಷ್ಟು ಕಾರಣಗಳಲ್ಲಿ ಯಾವುದೋ ಒಂದು ಕಾರಣಗಳಿಂದ ಮಕ್ಕಳಿಗೆ ಸ್ಕಿನ್ ರ್ಯಾಷಸ್ ಆಗಲಿ ಅಥವಾ ಕಜ್ಜಿಗಳಾಗಲಿ ಅಥವಾ ಬೆವರ ಸೆಲೆಗಳಾಗಲಿ ಶುರುವಾಗುತ್ತೆ. ಇದಕ್ಕೆ ನಾವು ಮನೆಯಲ್ಲೇ ಕೆಲವೊಂದು ಹೋಮ್ ರೆಮಿಡಿಗಳನ್ನ ಯಾವು ಅಂತ ನೋಡೋಣ. ನೋಡಿ, ಮಕ್ಕಳಿಗೆ ಕಡಿಮೆ ಇದ್ದರೆ ಸ್ಕಿನ್ ಅಲರ್ಜಿ ಆಗಲಿ ಅಥವಾ ರ್ಯಾಷಸ್ ಆಗಲಿ, ಕಡಿಮೆ ಇದ್ದರೆ ಮನೆಯಲ್ಲೇ ಕೆಲವೊಂದು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿ, ಇಲ್ಲ ಜಾಸ್ತಿ ಇದ್ದರೆ ಕೇರ್ಲೆಸ್ ಮಾಡಬೇಡಿ, ಆದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕ್ರೀಮ್ಗಳನ್ನ ಅಥವಾ ಲೋಷನ್ಗಳನ್ನ ಕೊಡ್ತಾರೆ, ಅದನ್ನು ಮಕ್ಕಳಿಗೆ ಯೂಸ್ ಮಾಡಿ. ನಾನು ಪ್ರತಿದಿನ ಸ್ನಾನ ಮಾಡಿಸೋಕ್ಕಿಂತ ಮುಂಚೆ ನನ್ನ ಮಗುಗೆ ಹಾಲಿನ ಕೆನೆನ ಯೂಸ್ ಮಾಡ್ತೀನಿ. ಅದಕ್ಕೆ ಕಾರಣ ಇಷ್ಟೇ, ಹಾಲಿನ ಕೆನೆಗಿಂತ ಬೆಸ್ಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಯಾವುದೂ ಇಲ್ಲ. ಮಕ್ಕಳಿಗೆ ತುಂಬ ಚೆನ್ನಾಗಿ ಮಕ್ಕಳಿಗೆ ಚಳಿಗಾಲದಲ್ಲಾಗಲಿ ಅಥವಾ ಬೇಸಿಗೆಯಲ್ಲೇ ಆಗಲಿ ಹಾಲಿನ ಕೆನೆ ಹಾಕೋದ್ರಿಂದ ಮಕ್ಕಳ ಸ್ಕಿನ್ನು ಒಡೆಯಲ್ಲ, ಮತ್ತು ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟು ಹಾಲಿನ ಕೆನೆ ಹಾಕಿ ಚೆನ್ನಾಗಿ ಮಗುಗೆ ಮಸಾಜ್ ಮಾಡ್ತೀನಿ, ಅದಾದಮೇಲೆ ಕಡಲೆ ಹಿಟ್ಟನ್ನು ಹಾಕಿ ನಂತರ ಒಂದು 10 ನಿಮಿಷ ಅಥವಾ 1/2 ಗಂಟೆ ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೆಚ್ಚನೆ ನೀರು, ಸ್ವಲ್ಪ ಚಳಿ ಇದ್ದರೆ ಬೆಚ್ಚನೆ ನೀರಲ್ಲಿ ಸ್ನಾನ ಮಾಡಿಸ್ತೀನಿ, ತುಂಬ ಸೆಕೆ ಇದ್ದರೆ ಕೋಲ್ಡ್ ವಾಟರಲ್ಲೇ, ನಾರ್ಮಲ್ ವಾಟರಲ್ಲಿ ಸ್ನಾನ ಮಾಡಿಸ್ತೀನಿ. ನೀವು ಕೂಡ ಅದೇ ರೀತಿ ಮಾಡಿ. ನಾನು ಇದ್ರ ಜೊತೆಗೆ ಡಾಕ್ಟರ್ ಕೊಟ್ಟಿರುವಂತಹ ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿರೋದು ಉತ್ತರ ಪ್ರದೇಶದಲ್ಲಿ, ಇಲ್ಲಿ ತುಂಬ ವಿಪರೀತ ಸೆಕೆ, ಹಾಗಾಗಿ ಮಗುಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿದೆ, ಹಾಗಾಗಿ ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದೇ ಕ್ರೀಮ್ನ ಯೂಸ್ ಮಾಡಿ ಅಂತ ಸಜೆಷನ್ ಮಾಡ್ತಿಲ್ಲ, ಯಾಕೆಂದರೆ ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್, ಹಾಗಾಗಿ ಮತ್ತು ಎಲ್ಲ ಮಕ್ಕಳ ಸ್ಕಿನ್ ಒಂದೇ ಟೈಪ್ ಇರಲ್ಲ, ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಕೇರ್ಲೆಸ್ ಮಾಡಬೇಡಿ, ಆದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕ್ರೀಮ್ಗಳನ್ನ ಯೂಸ್ ಮಾಡಿ. ಇಷ್ಟು ಮಕ್ಕಳ ಸ್ಕಿನ್ ರೂಟೀನ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.